ಕೃಷ್ಣ ಅಂದ್ರೆ ಯಾರ್ ನೆನ್ಪಾಗ್ತಾರೆ ಕೊಳಲು ಹಿಡಿದು ನವಿಲ್ ಗರಿಯನ್ನ ಸಿಕ್ಕಿಸ್ಕೊಂಡಿರೋ ದೇವ್ರು ನೆನ್ಪಾಕ್ತಾರೆ ಆದ್ರೆ ಇವತ್ತು ಒಬ್ಬ ಬೇರೆ ಕೃಷ್ಣ ಬರ್ತಾ ಇದ್ದಾನೆ ಆತಂಗೆ ನಾಲ್ಕು ಕಾಲುಗಳು ಎರಡು ಕೊಂಬು ಇದೆಯಂತೆ ಅರೆರೆ ಯಾವ ಕೃಷ್ಣ ಅಂತ ಕೇಳಿದ್ರ ಬನ್ನಿ ಹಾಗಾದ್ರೆ ನೋಡ್ಕೊಂಡ್ ಬರೋಣ ಲೋ ಮನೆಯಲ್ಲಿ ಅಪ್ಪಾಜಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರ ಹೆಸರುಗಳು ರಾಮ ಕೃಷ್ಣ ರಾಘವೇಂದ್ರ ಅಂತ ದೇವ್ರ ಹೆಸರನ್ನೇ ಇಟ್ಟಿದ್ದಾರೆ ಕಣೋ ಆ ದೇವ್ರಗಳ ಹೆಸರನ್ನ ನಮ್ಮ ಅಜ್ಜ ಅಜ್ಜಿ ಕದ್ಬಿಟ್ಟಿದ್ದಾರೆ ಹಿಂದೂಗಳಲ್ಲಿ ಬಹುಪಾಲು ಹೆಸರುಗಳು ದೇವ್ರ ಹೆಸರುಗಳೇ ಇರ್ತವೆ ಅಂತ ಹೇಳಬಹುದು ಕಾರ್ಯೋಕೆ ಕೂಡ ಈಸಿ ಮತ್ತೆ ಅವೆಲ್ಲ ತುಂಬಾ ಫೇಮಸ್ ಹೆಸರುಗಳು ಅದ್ಬಿಡೋ ಪ್ರಾಣಿಗಳ ಲೋಕದಲ್ಲಿ ಒಂದು ಪ್ರಾಣಿಗೆ ದೇವ್ರ ಹೆಸರನ್ನ ಇಟ್ಟಿದ್ದಾರೆ ಯಾವ್ದು ಹೇಳು ಆನೆ ಕರಡಿ ಜಿಂಕೆ ಸಿಂಹ ಯಾವ್ದು ಇಲ್ಲ ಕಾಣು ಇದೇ ನಿನ್ ಗೊತ್ತಿಲ್ಲ ಅಷ್ಟೇ ಕೃಷ್ಣ ಮೃಗ ಅಂತ ಒಂದು ಪ್ರಾಣಿ ಇದೆ ಅದ್ರ ಹೆಸರನ್ನ ನೀನ್ ಕೇಳಿಲ್ವಾ ಹ್ಮ್ ಕೇಳಿದೀನಿ ಸಲ್ಮಾನ್ ಖಾನ್ ಆ ಪ್ರಾಣಿಯನ್ನ ಕೊಂದು ಜೈಲಿಗೆ ಹೋಗಿದ್ದ ಅನ್ನೋದನ್ನ ಎಲ್ಲೋ ಓದಿದ್ ನೆನ್ಪು ಯಸ್ ಅದೇ ಪ್ರಾಣಿ ಕೃಷ್ಣ ಮೃಗ ನೋಡೋದಿಕ್ಕೆ ಜಿಂಕೆಗಳ ಹಾಗೆ ಕಾಣಿಸುತ್ತೆ ಆದ್ರೆ ಜಿಂಕೆ ಮತ್ತು ಕೃಷ್ಣ ಮೃಗಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿವೆ ಏನೆಲ್ಲ ವ್ಯತ್ಯಾಸಗಳಿವ್ಯೋ ಕೃಷ್ಣ ಮೃಗಗಳ ಐಡೆಂಟಿಟಿ ಅಂದ್ರೆ ಅವುಗಳ ಕೊಂಬುಗಳು ಸುರುಳಿ ಆಕಾರದಲ್ಲಿರುತ್ತೆ ನೋಡಿದ್ರೆ ಯಾವ್ದೋ ಮಷಿನ್ ತಗೊಂಡು ರೆಡಿ ಮಾಡಿರೋ ಕೊಂಬುಗಳ ಹಾಗೆ ಕಾಣಿಸುತ್ತೆ ಜಿಂಕೆಗಳ ಹಾಗೆ ಕೊಂಬುಗಳಿಗೆ ಉಪಕೊಂಬುಗಳು ಇರೋದಿಲ್ಲ ಹಾಗೆ ಕೊಂಬಿನ ಅಂಚು ತುಂಬಾ ೂಪಾಗಿರುತ್ತೆ ಹೊಡೆದಾಡೋಕ್ ಬರೋ ಪ್ರಾಣಿಗಳಿಗೆಲ್ಲ ಫಿಕ್ಸ್ ಕೊಂಬುಗಳೇ ಕೃಷ್ಣ ಮೃಗದ ಆಯುಧ ಅಲ್ವಾ ಅವುಗಳ ಬಾಡಿ ನೋಡಿದ್ರೆ ಜಿಂಕೆ ಅಂತ ಅನ್ಸುತ್ತೆ ಆದ್ರೆ ಜಿಂಕೆಗಳಿಗೆ ಇರೋ ಹಾಗೆ ಚುಕ್ಕಿಗಳು ಮೈ ಮೇಲೆ ಇರೋದಿಲ್ಲ ಸಾಮಾನ್ಯವಾಗಿ ಮೈ ಎಲ್ಲಾ ಕಂದು ಬಣ್ಣದಲ್ಲಿದ್ರೆ ಹೊಟ್ಟೆಯ ಭಾಗದಲ್ಲಿ ಬೂದು ಅಥವಾ ಬಿಳಿ ಬಣ್ಣ ಇರುತ್ತೆ ಹಾಗೆ ಹೆಣ್ಣು ಕೃಷ್ಣ ಮೃಗಗಳಿಗೆ ಕೊಂಬುಗಳು ಇರೋದಿಲ್ಲ ಲೋ ಹೆಣ್ಣು ಕೃಷ್ಣ ಮೃಗಗಳಿಗೆ ರಾಧಾ ಮೃಗ ಅಥವಾ ರುಕ್ಮಿಣಿ ಮೃಗ ಅಂದ್ರೆ ಸೂಟ್ ಆಗಲ್ವಾ ಸುಮ್ನೆ ಕೇಳೆ ತಲೆ ಹರಟೆ ಕೃಷ್ಣ ಮೃಗಗಳು ಚಿಕ್ಕೋರಿರುವಾಗ ತಿಳಿಯಾದ ಬಣ್ಣವನ್ನ ಹೊಂದಿದ್ರೆ ಬೆಳಿತಾ ಬೆಳಿತಾ ಅವುಗಳ ಬಣ್ಣ ಡಾರ್ಕ್ ಆಗುತ್ತೆ ಹಾಗೆ ಕೃಷ್ಣ ಮೃಗಗಳು ತುಂಬಾ ವೇಗದ ಓಟಗಾರರು ಸುಮ್ನೆ ವೇಗ ಅಂತ ಅನ್ಬೇಡ ಎಷ್ಟು ಅಂತ ಕಿಲೋಮೀಟರ್ ಲೆಕ್ಕದಲ್ಲಿ ಹೇಳೋ ಹ್ಮ್ ಕೇಳೆ ಗಂಟೆಗೆ ಐವತ್ತು ಮೈಲಿ ವೇಗದಲ್ಲಿ ಕೃಷ್ಣಮೃಗಗಳು ಓಡಬಲ್ವು ಎಷ್ಟೋ ಸಲ ಚಿರತೆಗಳಿಗೆ ಚಳ್ಳೆಹಣ್ ತಿನ್ಸಿ ಮಾಯವಾಗಿರೋ ನಿದರ್ಶನಗಳು ಇವೆ ಅಬ್ಬೋ ಚಿರತೆಗಳು ಅಂದ್ರೆ ವಾಯುವೇಗ ಅವುಗಳಿಂದಲೇ ತಪ್ಪಿಸಿಕೊಳ್ತವೆ ಅಂದ್ರೆ ಅಸಾಮಾನ್ಯ ಬಿಡು ಅಷ್ಟೇ ಅಲ್ಲ ಇವುಗಳು ಹೆಚ್ಚಾಗಿ ಇರೋದು ಏಷ್ಯಾದಲ್ಲಿಯೇ ಅದರಲ್ಲೂ ಭಾರತ ನೇಪಾಳ ಮತ್ತು ಪಾಕಿಸ್ತಾನದಲ್ಲಿ ಹೆಚ್ಚು ನಮ್ಮ ದೇಶದಲ್ಲಿ ಪಂಜಾಬ್ ಹರಿಯಾಣ್ ರಾಜಸ್ಥಾನ್ ಗುಜರಾತ್ ಭಾಗಗಳಲ್ಲಿ ಹೆಚ್ಚಾಗಿವೆ ಅಷ್ಟಕ್ಕೂ ಅವು ಬದುಕೋಕೆ ತಿಂತಾವೋ ಇವು ಪ್ಯೂವರ್ ಸಸ್ಯಾಹಾರಿಗಳು ಹುಲ್ಲು ಹೂವು ಪೊದೆ ಹಣ್ಣು ಇವೆಲ್ಲ ಕೃಷ್ಣ ಮೃಗಗಳ ಆಹಾರ ಆದ್ರೆ ಕೃಷ್ಣ ಮೃಗಗಳು ಅನೇಕ ಕ್ರೂರ ಪ್ರಾಣಿಗಳ ನೆಚ್ಚಿನ ಆಹಾರ ಕೂಡ ಹೌದು ಕಾಡು ಅಂದ್ಮೇಲೆ ಅವೆಲ್ಲ ಕಾಮನ್ ಬಿಡು ಹೌದು ಜೊತೆಗೆ ಹೆಣ್ಣು ಕೃಷ್ಣ ಮೃಗಗಳು ಹದಿನಾಲ್ಕು ತಿಂಗಳಲ್ಲಿ ಎರಡು ಬಾರಿ ಮರಿಯನ್ನ ಹಾಕಬಲ್ಲುವು ಎಲ್ಲಾ ಪ್ರಾಣಿಗಳಂತೆ ಅವುಗಳಿಗೂ ತನ್ನ ಮರಿ ಅಂದ್ರೆ ತುಂಬಾ ವ್ಯಾಮೋಹ ತುಂಬಾ ಕೇರ್ ತಗೊಳ್ತವೆ ಅಚ್ರಿ ಕೃಷ್ಣ ಮೃಗಗಳ ಬೆಳವಣಿಗೆ ಎಷ್ಟು ಕೃಷ್ಣ ಮೃಗಗಳು ಸುಮಾರು ಎಪ್ಪತ್ತೈದರಿಂದ ಎಂಬತ್ತೈದು ಸೆಂಟಿಮೀಟರ್ ಗಳವರೆಗೆ ಬೆಳಿತಾವೆ ಹಾಗೆ ಸರಾಸರಿಯಾಗಿ ನಲವತ್ತೈದು ಕೆಜಿಗಳವರೆಗೆ ತೂಗಬಲ್ವು ಹೆಣ್ಣು ಕೃಷ್ಣ ಮೃಗಗಳು ಶಕ್ತಿಯಲ್ಲೇ ಗಂಡು ಕೃಷ್ಣ ಮೃಗಗಳಿಗಿಂತ ಕಡಿಮೆ ಅನ್ಬಹುದು ಅವುಗಳ ತೂಕ ಮೂವತ್ತೈದು ಕೆಜಿ ಒಳಗಡೆನೆ ಇರುತ್ತೆ ಅಂತೂ ಕೃಷ್ಣ ರಾಮ ಅನ್ಕೊಂಡು ಕೃಷ್ಣ ಮೃಗಗಳ ಬಗ್ಗೆ ತಿಳ್ಕೊಂಡೆ ನೋಡು ಅಯ್ಯೋ ನಂಗೆ ಆ ಕೊನೆ ಮನೆ ಕೃಷ್ಣ ಬರೋಕ್ ಹೇಳಿದ್ದ ಮರ್ತೇ ಹೋಗಿತ್ತು ನಾಳೆ ಸಿಗ್ತೀನಿ